ಸರ್ ನಮಸ್ತೆ ನಮಸ್ಕಾರ ಹೆಸರು ಸರ್ ಮೌನೇಶ್ ಅಂತ ಹೇಳಿ ಓಕೆ ಏನು ಮಾಡ್ಕೊಂಡಿರೋದು ಅವೆಲ್ಲ ಬಿಡಿದಲ್ಲಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರೋದು ಇದು ಹಿಂಗೆ ಇಟ್ಕೊಂಡಿರ್ಬೇಕು ಕಲ್ಲರ್ ಸರ್ ಇವಾಗ ನಿನ್ನೆ ದರ್ಶನ್ ಅವ್ರು ರಿಲೀಸ್ ಆದ್ರೆ ಬಳ್ಳಾರಿ ಜೈಲಿಂದ ಸೊ ಏನನ್ಸುತ್ತೆ ಸರ್ ನಿಮಗೆ ತುಂಬ ಖುಷಿಯಾಗಿದೆ ಅಭಿಮಾನಿಗಳಿಗೆ ಇದೊಂಥರ ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಎಲ್ಲ ಅಭಿಮಾನಿಗಳು ದೀಪಾವಳಿ ಅಲ್ಲ ದಸರಾ ದೀಪಾವಳಿ ಎಲ್ಲ ನಿನ್ನೆನೇ ಆಗಿದೆ ಅಂದ್ಕೊಳ್ತೀನಿ ನೀವು ನೋಡ್ತಿದ್ದು ನೀವು ಕೂಡ ನೋಡ್ತಿದ್ದೀರಾ ನೀವು ಕೂಡ ಯೂಟ್ಯೂಬ್ ಚಾನಲ್ ಕ್ರಿಯೇಟರೇ ನಿಮಗೂ ಕೂಡ ಗೊತ್ತಾಗ್ತಿದೆ ಏನು ದೀಪಾವಳಿ ಹೇಗೆ ನಡೀತಾ ಇದೆ ಪಟಾಕಿ ಎಲ್ಲಿ ಹೊಡಿತಾ ಇದ್ದಾರೆ ಬಾಸ್ ಮನೆ ಮುಂದೆನೂ ಪಟಾಕಿ ಹೊಡೆದಿದ್ದಾರೆ ನಿನ್ನೆ ಬಾಸ್ ಸ್ವಲ್ಪ ನಮ್ಮನ್ನ ದಯವಿಟ್ಟು ಈ ಚಾನಲ್ ಮೂಲಕ ಒಂದೇ ಒಂದು ಕೇಳ್ಕೊತೀನಿ ಬಾಸ್ ಒಂದೇ ಒಂದು ಸತಿ ಅಭಿಮಾನಿಗೋಸ್ಕರ ಮೀಟ್ ಸೆಲೆಬ್ರಿಟೀಸ್ ಮೀಟ್ ಅಂತ ಇಟ್ಕೊಳ್ಳಿ ಪಕ್ಕ ಬರ್ತೀವಿ ಎಲ್ಲರೂ ಬಂದು ವಿಶ್ ಮಾಡ್ತೀವಿ ಬಾಸ್ ಆದಷ್ಟು ಬೇಗ ನಮ್ಮ ಬಾಸ್ಗೆ ನಾರ್ಮಲ್ ಬೇಲ್ ಸಿಗಲಿ ಅಂತ ನಾವು ಕೇಳ್ಕೊಳ್ತೀನಿ ಯಾರೂ ಮಾಡ್ದಿರೋ ತಪ್ಪೇನು ಮಾಡಿಲ್ಲ ಬಾಸ್ ಎಷ್ಟೋ ಅನಾಥಾಶ್ರಮಗಳಿಗೆ ಅವ್ರ ಕಡೆಯಿಂದ ಸಹಾಯ ಹೋಗಿದೆ ಅದು ಇನ್ನೂ ಹೆಚ್ಚಾಗಬೇಕಂತೇಳಿ ನಾವು ಕೇಳ್ಕೊತೀವಿ ಹೊರತು ಅದು ಕಮ್ಮಿ ಆಗಬಾರ್ದಂತೇಳಿ ನಾವು ಕೇಳ್ಕೊಳ್ತಾ ಇಲ್ಲ ಆದಷ್ಟು ಒಳ್ಳೇದಾಗಲಿ ಅಂತಲೇ ಕೇಳ್ಕೊಳ್ತೀವಿ ಇನ್ನು ಬಗೀರ ಮೂವಿ ಬಗ್ಗೆ ನಾನು ಮಾತಾಡೋದಾದರೆ ಬಗೀರ ಮೂವಿ ಎಲ್ಲರೂ ಹೊರಗಡೆ ರೆಸ್ಪಾನ್ಸ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನಾವು ಶ್ರೀಮುರಳಿ ಸರ್ ಮೀಟ್ ಮಾಡಿದ್ದೀವಿ ಬಗೀರ ಮೂವಿ ಸರ್ ಟೈಮಲ್ಲಿ ನಾವು ಫಿಲಮ್ ನೋಡ್ಕೊಂಬಂದು ಏನಂತ ರಿವ್ಯೂ ಮಾಡ್ತೀವಿ ಮೇಡಮ್ ನೀವೇನು ಹೇಳ್ತೀರಾ ಮೇಡಮ್ ಐ ಆಮ್ ನಾಟ್ ಎ ಬಾಸ್ ಐ ಆಮ್ ಸೆಲೆಬ್ರಿಟಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸೌಂದರ್ಯಗೌಡ ನಾನು ಕೂಡ ಬೇಸಿಕಲಿ ಆರ್ಟಿಸ್ಟು ಅದಾದಮೇಲೆ ನಮ್ಮದೇ VMP ಇಂಟರ್ನ್ಯಾಷನಲ್ ಅನ್ನೋ ಕಂಪ್ನಿ ಇದೆ ಆ ಕಂಪ್ನಿನ ಫೌಂಡರ್ ಮಾತಾಡ್ತಾ ಇರೋದು ಆ್ಯಕ್ಚುಲಿ ನಂಗೆ ಇವತ್ತು ಏನು ಖುಷಿಯಾದ ವಿಷಯ ಅಂತಂದರೆ ನಮ್ಮ ಡಿ ಬಾಸ್ ಅವರು ರಿಲೀಸ್ ಆಗಿರೋದು ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರಿಗೂ ನಾನು ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಿದ್ದೆ ಡಿ ಬಾಸ್ ಬಂದರೆ ಪಟಾಕಿ ಹೊಡಿಸ್ತೀವಿ ಅಂತ ಅದೇ ಥರ ಇಡೀ ಏರಿಯಾದಲ್ಲೂ ಬಾಸ್ ರಿಲೀಸ್ ಆಗಿರೋದಕ್ಕೆ ಪಟಾಕಿ ಹೊಡಿಸ್ತಾ ಇದ್ದೀವಿ ದೀಪಾವಳಿ ಹಬ್ಬದ ದಿನವೇ ಅವ್ರನ್ನ ಕರ್ಕೊಂಡು ಬಂದಿದ್ದೀವಿ ಅದು ತುಂಬಾ ಖುಷಿ ಆಗ್ತಾ ಇದೆ ಅದಾದಮೇಲೆ ಈಗ ಮೂವಿಗೆ ನೋಡೋಕೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಮೂವಿ ತುಂಬ ಚೆನ್ನಾಗಿದೆ ಟೀಸರ್ ನೋಡಿದ್ವಿ ಟ್ರೈಲರ್ ನೋಡಿದ್ವಿ ಟ್ರೈಲರಲ್ಲಿ ತುಂಬ ಚೆನ್ನಾಗಿದೆ ಅವ್ರ ಬಗ್ಗೆ ಆ್ಯಕ್ಟಿಂಗ್ ಬಗ್ಗೆ ಏನು ಹೇಳಂಗೆ ಇಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ ಸರು ಹಾಗೆ ನಮ್ಮದೊಂದು ಈವೆಂಟ್ ಬರ್ತಾ ಇದೆ ಮಿಸ್ಟರ್ ಆ್ಯಂಡ್ ಮಿಸ್ ಇಂಡಿಯಾ ಅಂತ ಹೇಳಿಬಿಟ್ಟು ದಯವಿಟ್ಟು ನಿಮ್ಗೆ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಪ್ಲೀಸ್ ದಯವಿಟ್ಟು ಬಂದು ಆಡಿಷನ್ ಅಟೆಂಡ್ ಮಾಡಿ ರಿಜಿಸ್ಟ್ರೇಷನ್ ಆಗಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು